ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿಗೆ ಭೇಟಿ ನೀಡಿದ್ದಾರೆ. ಸುಳ್ಯ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ ಡಿಕೆಶಿ ಅವರಿಗೆ ವಕೀಲರ ಸಂಘದಿಂದ ಸನ್ಮಾನ ಮಾಡಲಾಯಿತು. ಒಬ್ಬ ಸಾಕ್ಷಿದಾರನಿಗೆ ಕೋರ್ಟು ಬರಲೇಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿದ್ರಿಂದ ಗೌರವ ಕೊಟ್ಟು ಬಂದಿದ್ದೇನೆ. ಪಕ್ಷದ ಅಧ್ಯಕ್ಷ ಆಗಿರೋರಿಗೆ, ಮಂತ್ರಿ ಆಗಿರೋರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು. ಸಾರ್ವಜನಿಕ ಬದುಕಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಈಗಿರೋ ವ್ಯವಸ್ಥೆಯಲ್ಲಿ ಮೊಬೈಲ್ ಬಂದು ಯಾರು ಮೀಡಿಯೇಟರ್ ಇಲ್ಲ. ಈಗ ಯಾರು ಫೋನ್ ಇಟ್ಕೊಂಡಿರ್ತಾರೆ, ನೇರವಾಗಿ ಯಾರು ಬೇಕಾದ್ರೂ ಮಾತಾಡಬಹುದು, ಏನು ಬೇಕಾದ್ರೂ ಮಾತಾಡಬಹುದು. ಶಂಸು ಅಂತದ್ದು ಬೇಕಾದಷ್ಟು ಬಿಡುಗಡೆ ಮನುಷ್ಯನಲ್ಲಿದೆ. ಆದರೆ ಕೆಲವರು ನಡತೆ, ಹಿನ್ನೆಲೆ, ಚಾರಿತ್ರೆ ಇವನ್ನೆಲ್ಲ ಗಮನಿಸ್ಕೊಂಡು ನಾನು ಯಾವಾಗ ಹೇಳಿದ್ವಿ ನಮ್ಮ ಕರ್ತವ್ಯಕ್ಕೆ ಧಕ್ಕೆ ಉಂಟು ಮಾಡಬಾರ್ದು, ಬಂದು ಕೋರ್ಟ್ ಗೌರವನ ಕೊಡಲೇಬೇಕು ಅಂತ ಹೇಳಿ ಇವತ್ತು ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿಕೆಶಿ, ಒಬ್ಬ ಮಂತ್ರಿಯಾಗಿದ್ದವನಿಗೆ ಒಬ್ಬ ಪಕ್ಷದ ಅಧ್ಯಕ್ಷರಾಗಿರುವ